ओम नीलांजन समाभासं रविपुत्रं यमाग्रजं छाया मार्तांड संभूतं तं नमामि शनैश्चरं श्री गुरुभ्यो नमः हरि ओम। आत्मीय प्रिय प्रेक्षक मित्ररे, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕವಾಗಿ, ತೃಪ್ತಿದಾಯಕವಾಗಿ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಶನಿ ಪರಮಾತ್ಮ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾದರೆ ಮಿಥುನ ರಾಶಿಯವರಿಗೆ ಏನು ಫಲ ಅನ್ನುವಂಥದ್ದನ್ನು ನೋಡೋಣ. ಇದೇ 29 4ನೇ ತಿಂಗಳು ಅಂದರೆ ಏಪ್ರಿಲ್ ತಿಂಗಳು 2022 ಇಸವಿ. ಅಂದು ವಿಶೇಷವಾಗಿ ಬೆಳಗ್ಗೆ 7:52 ರೇವತಿ ನಕ್ಷತ್ರದ 3ನೇ ಪಾದದಲ್ಲಿ ವೃಷಭ ಲಗ್ನದಲ್ಲಿ ಚೈತ್ರ ಬಹುಳ ಚತುರ್ದಶಿಯಲ್ಲಿ ಪರಮಾತ್ಮ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡಿ 74 ದಿನಗಳು ಅಲ್ಲಿಯೇ ಇರ್ತಾರೆ. ಆ 74 ದಿನಗಳು ಕುಂಭರಾಶಿಯಲ್ಲಿದ್ದಾಗ ಬಹಳ ಒಳ್ಳೆಯ ಫಲಗಳು, ಕೆಟ್ಟ ಫಲಗಳು ಹಲವಾರು ಜನ ಪಡೀತಾರೆ. ಈ ಮಧ್ಯದಲ್ಲಿ ವಕ್ರ ಆರಂಭ ಆಗುವಂಥದ್ದು 5ನೇ ತಾರೀಕು ವಕ್ರವಾಗಿ ಪ್ರಾರಂಭ ಮಾಡ್ತಾರೆ, ರೆಟ್ರೋಗ್ರೇಡ್ ಅಂತೀವಿ. ಹಾಗೆ 12ನೇ ತಾರೀಕು ಆ ದಿನ ಶನಿ ಮಕರ ರಾಶಿಗೆ ಮತ್ತೆ ಪ್ರವೇಶ ಆಗ್ತಾರೆ. ಹಾಗಾಗಿ ಕೇವಲ 74 ದಿನಗಳು ಮಾತ್ರ ಶನಿ ಕುಂಭರಾಶಿಯಲ್ಲಿ ಇರ್ತಾರೆ. ಮಿಥುನ ರಾಶಿಯವ್ರಿಗೆ ಏನು ಫಲ? ಸಂತೋಷ ಪಡಬೇಕು, ಸಿಹಿಯನ್ನು ಹಂಚ್ಕೊಂಡು ತಿನ್ನಬೇಕು. ಯಾಕೆ ಅಂತಂದರೆ, ಮಿಥುನ ರಾಶಿಯವರಿಗೆ ತಾತ್ಕಾಲಿಕವಾಗಿ ಅಷ್ಟಮ ಶನಿ ದೂರ ಆಯಿತು. ಅಷ್ಟಮ ಶನಿ ನಿಮಗೆ ದೂರ ಆಯ್ತಂದರೆ ತುಂಬ ಒಳ್ಳೆಯ ಫಲ ಕಂಡ್ರಿ ಅದು. ಯಾಕೆಂದರೆ ಅಷ್ಟಮ ಶನಿಯಲ್ಲಿ ಭಾಳ ಅಷ್ಟ ಬಾಧೆಗಳನ್ನು ಪಟ್ಟಿರ್ತೀರ ನೀವು, ಎಂತೆಂಥೋ ಬಾಧೆಗಳು, ಏನೇನೋ ನೋವುಗಳು, ದುಃಖಗಳು. ಆದರೆ ತಾತ್ಕಾಲಿಕವಾಗಿ ಮಾತ್ರ ನಿಮಗೆ ಅಷ್ಟಮ ಶನಿ ದೂರ ಆಗ್ತಾ ಇದೆ. ಮತ್ತೆ 12ನೇ ತಾರೀಕು ಮತ್ತೆ ಬರುತ್ತೆ, ಬರೋ ವರ್ಷ 10ನೇ ತಾರೀಕುವರೆಗೂ ಇರುತ್ತೆ. ಅದಾದಮೇಲೆ ಸಂಪೂರ್ಣವಾಗಿ ಅಷ್ಟಮ ಶನಿ ಪರಿಹಾರ. ಬಟ್ ಈಗ 74 ದಿನಗಳಂದರೆ ಸುಮ್ಮನೆ ಏನಲ್ಲ, ಹತ್ರ 2.5 ತಿಂಗಳು ಅಲ್ವಾ? ಹಾಗಾಗಿ ಈ 2.5 ತಿಂಗಳು ನಿಶ್ಚಿಂತವಾದಂಥ ಒಂದು ಜೀವನವನ್ನು ಮಿಥುನ ರಾಶಿಯವರು ಪಡೀತೀರಾ. ಭಾಗ್ಯಸ್ಥಾನಕ್ಕೆ ನಿಮ್ಮ ಮಿತ್ರ ಬರ್ತಾ ಇದ್ದಾನೆ. ಮಿಥುನ ರಾಶಿಗೆ ಅಧಿಪತಿ ಯಾರು ಗೊತ್ತಾ? ಬುಧ. ಬುಧನಿಗೆ ಶನಿ ಮಿತ್ರ, ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ 9ನೇ ಮನೆಗೆ. ಹಾಗಾಗಿ 74 ದಿನಗಳು ಬಹಳ ಒಳ್ಳೆಯ ಸಂದರ್ಭ, ತುಂಬ ಚೆನ್ನಾಗಿ ಅನುಕೂಲ ಆಗುವಂಥ ಒಂದು ಸ್ಥಿತಿಗತಿಗಳು ನಿಮಗೆ ಕಾಣೋದ್ರಿಂದ ಯಾವ ಭಯ, ಯಾವ ಬೇಸರ ಏನೂ ಪಡುವ ಅವಶ್ಯಕತೆ ಇಲ್ಲ. ಶನಿಯಿಂದ ಮುಕ್ತವಾಗಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ, ಯಾವುದೇ ಥರದ ಸಮಸ್ಯೆಗಳಿಲ್ಲ. ಅಷ್ಟಮ ಶನಿ ನಿಮ್ಗೆ ತಾತ್ಕಾಲಿಕವಾಗಿ ದೂರವಾಗಿದೆ. ಇನ್ನೇನು ಅರ್ಧ ಅಷ್ಟಮ ಇಲ್ಲ, ಪಂಚಮ ಶನಿ ಇಲ್ಲ, ಕಂಟಕ ಶನಿ ಇಲ್ಲ, ಶನಿ ದೋಷ ಇಲ್ಲ, ಜನ್ಮ ಶನಿ ಇಲ್ಲ, ಯಾವುದು ಇಲ್ಲದಾಗ ಯಾಕೆ ಭಯ ಪಡಬೇಕು? ಖಂಡಿತ ಯೋಚನೆ ಮಾಡಬೇಡಿ. ಮಿಥುನ ರಾಶಿಯವ್ರಿಗೆ ಭಾಳ ಒಳ್ಳೆಯ ಫಲ ಇದೆ. ನೀವೇನು ಅನ್ಕೋಬೇಕು ಅಂದ್ಕೊಂಡಿದ್ದೀರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಅದರ ಪ್ರಯತ್ನ ಸ್ವಲ್ಪ ಬಲವಾಗಿ ಮಾಡಿ, ಸೋಂಬೇರಿತನ ಪಡಬೇಡಿ. ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಾ. ಆ ಭಗವಂತನ ಆಶೀರ್ವಾದ ನಿಮಗಿದೆ, ಗ್ಯಾರಂಟಿ. ಮಿಥುನ ರಾಶಿಯವ್ರಿಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.